ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮತ್ತೆ ನಾನು ಎಂದಿನಂತೆ ನನ್ನದೊಂದಿಷ್ಟು ವಿಚಾರಗಳನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅಂದ್ಕೊಂಡೀನಿ ಅಂದರೆ, ಬಹಳ ಸಲ ನಾವು ಏನು ಮಾಡ್ತಾ ಇರ್ತೀವಿ ಅಂದರು ನಮಗೆ ನಾವು ಬಹಳ ಗ್ರೇಟ್ ಅಂದ್ಕೊಂಡಿರ್ತೀವಿ, ಅಥವಾ ನಮ್ಮಷ್ಟು ದೊಡ್ಡವ್ರು ಯಾರೂ ಇಲ್ಲ ಅಂಥೇಳಿ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅಥವಾ ನನಗೆ ಎಷ್ಟು ತಿಳಿದದ ಇನ್ನೊಬ್ರಿಗೆ ಏನೂ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಮಾಡ್ತಾ ಇರ್ತೀವಿ. ಅದು ಗೊತ್ತಿಲ್ಲ, ಕೆಲವೊಂದು ಸಲ ಅಹಂಕಾರ ಅನ್ನುವಂಥದ್ದು ಆ ರೀತಿ ಬಂದಿರ್ತದೆ ಒಂದು, ಅಥವಾ ಕೆಲವೊಂದು ಸಲ ಏನಾಗಿರ್ತದೆ ಅಂದರೆ ಒಂದಿಷ್ಟು ಅನಪೇಕ್ಷಿತವಾಗಿ ಅಂದರೆ ನಮ್ಮ ಅಪೇಕ್ಷೆ ಇರೋದಿಲ್ಲ, ಯಾವುದೋ ಒಂದು ಯಶಸ್ಸು ನಮಗೆ ಕೈಗೂಡಿರ್ತದೆ, ಅಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಈ ರೀತಿಯ ವಿಚಾರಗಳು ಸಮೇತ ಬರಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಮೊಟ್ಟ ಮೊದಲು ಆಗಮಿಸಿರುವಂಥ ನನ್ನ ಆತ್ಮೀಯ ಅಣ್ಣ ಬಸವರಾಜ್ ಪಾಟೀಲ್ ಅವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೆಗೂ ಸಮೇತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಲ್ಲಪ್ಪ ನಿಮ್ಮರಿಗೆ ಅಣ್ಣನೂ ಸಮೇತ ಬಂದಾರ. ನಿನ್ನೆ ಏನೋ ಫೋನ್ ಪ್ರಾಬ್ಲಮ್ ಆಗಿತ್ತಂತ ಹಂಗಾಗಿ ಅವ್ರು ಬರಲಿಲ್ಲ, ಆದರೂ ನಾನು ಯಾವಾಗಲೂ ಹಂಗೆ ನಮ್ಮ ಬಳಗ ನಮಗೆ ನೆನಪು ಬರ್ತಾ ಇರ್ತದೆ, ಅವ್ರು ಬರಲಿಲ್ಲ ಅಂದರೂ ಹೆಂಗೋ ಅನಿಸ್ಬಿಡ್ತದೆ ಯಾಕೋ ಬಂದಿಲ್ಲ ಅಂತೇಳಿ. ಹಾಗಾಗಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು, ಜೊತೆಗೆ ನಮ್ಮ ಪ್ರಸನ್ನ ಖುಷಿ ಸರ್ ಅವರು ಸಮೇತ ಬಂದಾರ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಶಿವಶಂಕರ್ ಶಿವ ಅಂತ ಯಾರು ಹೊಸಬ್ರು ಇದ್ದಾರೆ ಅವರಿಗೂ ಕೂಡ. ಓಕೆ, ಒಂದು ಯಾವುದೋ ಫೋನ್ ಬಂದಿತ್ತು ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಹಾಗೆ ನಮ್ಮ ಅಕ್ಕ ನೀಲಮ್ಮ ಜಗಶೆಟ್ಟಿಯವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಿವಶಂಕರ್ ಪಾಟೀಲ್ ಅವರು ಸಮೇತ ಬಂದರು ಇವತ್ತು, ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಜಗತ್ತಿನಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗು ಸಮೇತ ವಿಶ್ವಮಾನವನಾಗಿರ್ತದಂತ ಮಗು. ಆದ್ರೆ ನಾವು ಆ ಮಗುವನ್ನ ಬೆಳೆಸ್ತಾ 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 ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅಲ್ಪ ಮಾನವನನ್ನಾಗಿ ಮಾಡ್ತೀವಿ. ಅಂದ್ರೆ ಅಲ್ಪ ಯಾವ ರೀತಿ ಅಂದ್ರೆ, ಒಂದಿಷ್ಟು ಜಾತಿಯ ಚೌಕಟ್ಟಿನೊಳಗ ಆ ಮಗುವನ್ನ ಕರ್ಕೊಂಡು ಬಂದಿರ್ತೀವಿ, ಅಥವಾ ಒಂದಿಷ್ಟು ಭಾಷೆಯ ಚೌಕಟ್ಟಿನೊಳಗ, ಅಥವಾ ಒಂದು ಪ್ರದೇಶದ ಚೌಕಟ್ಟಿನೊಳಗ, ಹಿಂಗೆ ಈ ರೀತಿಯ ಚೌಕಟ್ಟಿನಲ್ಲಿ ತಂದು ಆ ಮಗುವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಪ ಮಾನವನನ್ನಾಗಿ ಮಾಡ್ತೀವಿ. ಆದ್ರೆ ಆ ಅಲ್ಪ ಮಾನವನನ್ನೇ ಪುನಃ ನಾವು ವಿಶ್ವಮಾನವನನ್ನಾಗಿ ಮಾಡ್ಬೇಕು ನೋಡ್ರಿ, ಅದು ನಿಜವಾದ ಶಿಕ್ಷಣದ ಗುರಿ ಆಗಬೇಕು ಅನ್ನುವಂಥದ್ದು ಕುವೆಂಪು ಅವರು ಮಾತು ಹೇಳ್ತಾರಂದ್ರ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ, ಪ್ರತಿಯೊಂದು ಮಗು ಸಮೇತ ಬಹಳಷ್ಟು ಬಹಳಷ್ಟು ವಿಶಿಷ್ಟ ಆಗಿರ್ತದ, ವಿಭಿನ್ನನೂ ಆಗಿರ್ತದ, ವಿಶೇಷನೂ ಸಮೇತ ಆಗಿರ್ತದ. ಹಾಗಾಗಿ ಯಾವುದೇ ಒಂದು ಮಗುವನ್ನ ಅಥವಾ ದೊಡ್ಡವ್ರಿಗಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹಿಂಗೆ ಅನ್ಕೊಳ್ಳೋದು ಬೇಡ. ಇವತ್ತು ನಿಜವಾಗ್ಲೂ ಹೇಳ್ತೀವಿ, ಬರೀ ಭಾಷಣ ಮಾಡೋರಷ್ಟೇ ಶಾಣೆ ಇರೋದಿಲ್ಲ, ದುಡಿಯುತ್ತಾರೆ ನೋಡ್ರಿ, ಕೆಲಸ ಮಾಡ್ತಾರೆ ನೋಡ್ರಿ, ಎರಡು ಕೈಯಿಂದ ದುಡಿಯೋರು ಇರ್ತಾರೆ ನೋಡ್ರಿ, ಅವರು ನಮ್ಗಿಂತನೂ 10 ಪಟ್ಟು ಗ್ರೇಟ್ ಆಗಿರ್ತಾರೆ. ಒಂದು ವೇಳೆ ಹೊಲದಲ್ಲಿ ರೈತ ಎರಡು ಕೈಯಿಂದ ಏನಾದರೂ ಕೆಲಸ ಮಾಡಿಲ್ಲ ಅಂತ ತಿಳ್ಕೊರಿ, ಈ ಭಾಷೆ ಒಂದೇ ದಿನಕ್ಕೆ ನಿಂತು ಬಿಡ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಮೇತ ನಮ್ಮ ಸ್ಥಳದಲ್ಲಿ ಅಥವಾ ನಮ್ಮ ಸ್ಥಾನದಲ್ಲಿ ಕರೆಕ್ಟಾಗಿಯೇ ಇದ್ದಿರ್ತೀವಿ. ನಿಮ್ಗೆ ಹಿಂಗೆ ಅನ್ಕೊಳ್ಬೇಡ್ರಿ, ಒಂದು ಆಫೀಸ್ ಅದಂದ್ರೆ ಅಲ್ಲಿ ಕೇವಲ ಒಬ್ಬರ ಆಫೀಸರ್ದಷ್ಟೇ ಅಗತ್ಯ ಇರ್ತದಂತಿಲ್ಲ, ಅಲ್ಲಿ ಇರುವಂತಹ ಪ್ರತಿಯೊಬ್ಬರ ಕರ್ಮಚಾರಿಗಳದ್ದು ಅಂದ್ರೆ ಪ್ರತಿಯೊಬ್ಬರು ಕೆಲಸ ಮಾಡೋರ್ದು ಸಮೇತ ಅಗತ್ಯ ಇದ್ದೇ ಇರ್ತದೆ. ಈವನ್ ಒಂದು ಗ್ಲಾಸ್ ನೀರು ಬೇಕಾದರೂ ಒಬ್ಬರು ಸಹಾಯಕರು ಇದ್ದಿರ್ತಾರೆ ನೋಡ್ರಿ, ಅವ್ರು ಇಲ್ಲ ಅಂದ್ರೆ ಒಂದು ದಿವಸನೂ ಆಫೀಸ್ ನಡೆಯೋದಿಲ್ಲ. ಹಾಗಾಗಿ ಪ್ರತಿಯೊಂದು ಏನೇನು ನಡೆದದ್ ನೋಡ್ರಿ, ಈ ಒಂದು ಸಮಾಜದಲ್ಲಿ ಇರ್ಬೋದು ಅಥವಾ ಒಂದು ವ್ಯವಸ್ಥೆಯಲ್ಲಿ ಇರ್ಬೋದು, ಅದೆಲ್ಲನೂ ಸರಿಯಾಗಿಯೇ ನಡೀತಾ ಇರ್ತದೆ. ಆದ್ರೂ ನಾವೇನು ಮಾಡ್ಕೊಂಡಿರ್ತೀವಿ ಅಂದ್ರೆ ನಾವಿದ್ರೆ ಎಲ್ಲ ಅದು ಅಂತೇಳಿ ತಿಳ್ಕೊಂಡಿರ್ತೀವಿ, ಹಂಗೆ ಯಾವುದು ಇರೋದಿಲ್ಲ. ಹಾಗಾಗಿ ಒಂದಿಷ್ಟು ನಮ್ಮೊಳಗೆ ಅಹಂಕಾರ ಅನ್ನುವಂಥದ್ದು ಬರಬಾರ್ದು ಅಂದರೆ ಯಾವಾಗಲೂ ನಾವು ಒಂದ ಮಾತ್ರ ಅಂದ್ಕೊಂಡು ಬಿಡಬೇಕು. ಏನು ಅಂದ್ರೆ, ಯಾವಾಗಲೂ ನಾವು ಅಹಂಕಾರವನ್ನು ಸ್ವೀಕಾರ ಮಾಡೀವಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಬದಲಾವಣೆ ಆಗಿರ್ತದೆ, ಜೊತೆಗೆ ನಮ್ಮ ನಡವಳಿಕೆಯಲ್ಲಿ. ಬಹಳ ಸಲ ನೀವು ಕೇಳಿರ್ಬೋದು, ಏಸ್ ಅವರು ಒಂದು 4 ವರ್ಷದ ಜಗ ಭಾಳ ಚಂದಿದ್ದರು, ಈಗ ಅವ್ರು ಹಂಗಾಗ್ಯಾರಂತ. ಯಾಕಾಗ್ಯಾರ ಅಂದ್ರೆ ಕೆಲವೊಂದು ಅಹಂಕಾರಗಳು ಅವ್ರ ಹತ್ರ ಬಂದಿರ್ತಾವೆ. ಹಾಗಾಗಿಯೂ ಸಮೇತ ನಮ್ಮ ವಿಚಾರಗಳಲ್ಲಿ ಅಥವಾ ನಮ್ಮ ವ್ಯಕ್ತಿತ್ವದಲ್ಲಿಯೂ ಸಮೇತ ಸಾಕಷ್ಟು ಸಾಕಷ್ಟು ಪರಿವರ್ತನೆ ಆಗಿರುವಂಥದ್ದನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ದಯವಿಟ್ಟು ನಾನು ಹೇಳೋದು ಏನು ಅಂದ್ರೆ, ನಿನ್ನೇನು ನಾನು ಅದೇ ಹೇಳ್ದೆ ನೋಡ್ರಿ, ನಮ್ಮ ಅಜ್ಞಾನದ ಕಾರಣಕ್ಕಾಗಿ ಅಥವಾ ಯಾವುದನ್ನು ಸಹಿಸಿಕೊಳ್ಳದ ಕಾರಣಕ್ಕಾಗಿ ಬಹಳ ಸಲ ನಾವೇನು ಮಾಡ್ತೀವಿ ಅಂದ್ರೆ, 100 ಉಳ್ಳಗಡ್ಡಿನೂ ತಿಂದು ಬಿಡ್ತೀವಿ ಮತ್ತು 100 ಏಟ್ನು ತಿಂದು ಬಿಡ್ತೀವಿ. ಹಾಗಾಗಿ ಸಾಂಸಾರಿಕ ಜಗತ್ತಿನಲ್ಲಿ ಬದುಕ್ತಾ 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 ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ, ಏನು ಮಾಡಬಾರ್ದು ಅದನ್ನು ಸಮೇತ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ ಇನ್ನೂ ಒಂದು APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಂದ್ರೆ,
ನಾವು ಯಾವತ್ತೂ ಸಮೇತ ಎಸ್ ಎಸ್ ಸಿನ ಕಥೆಗಳನ್ನು ಓದಬಾರ್ದಂತ. ಈ ಎಸ್ ಎಸ್ ಸಿನ ಕಥೆಗಳು ಏನು ಮಾಡಿರ್ತಾವ ಅಂದ್ರೆ, ಇವು ಕೇವಲ ನಮಗೊಂದು ಸಂದೇಶ ಕೊಟ್ಟಿರ್ತಾವೆ. ನೋಡ್ರಿ, ಒಬ್ಬರು ಯಾರು ಯಶಸ್ವಿ ವ್ಯಕ್ತಿ ಆಗಿರ್ಬೇಕು, ಯಶಸ್ವಿ ಪುರುಷರು ಅಂತ ತಿಳ್ಕೊಳ್ಳಿ, ಅವರನ್ನು ಕುರಿತು ಓದಿವಿ ಅಂದ್ರೆ ನಮ್ಗೊಂದು ಸಂದೇಶ ಸಿಗ್ತದೆ. ಆದ್ರೆ ಯಾವಾಗಲೂ ಸಮೇತ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ನಮಗೇನು ಹೇಳ್ತಾರಂದ್ರೆ, ಯಾವಾಗಲೂ ಸೋಲಿನ ಕಥೆಗಳನ್ನು ಓದ್ರಿ ನೀವು. ಯಾಕೆ ಸೋಲಿನ ಕಥೆಗಳು ಓದ್ಬೇಕಂದ್ರೆ, ಸೋಲಿನ ಕಥೆಗಳು ಓದುವಾಗ ಯಶಸ್ಸು ಯಾವ ರೀತಿ ಪಡಿಬಹುದು ಅಂತ ಐಡಿಯಾ ಬಂದಿರ್ತದಂತ. ಎಷ್ಟು ದೊಡ್ಡ ಮಾತದ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಯಾರು ಯಶಸ್ವಿ ಆಗ್ಯಾರ ನೋಡ್ರಿ ಅವರನ್ನ ಅಷ್ಟೇ ಓದ್ತೀವಿ ಅಥವಾ ಅವ್ರದೇ ಅಷ್ಟೇ ಫಾಲೋ ಮಾಡಿರ್ತೀವಿ. ಇವ್ರು ಸೋತವ್ರು ಅಂದ್ರೆ ನಮ್ಮ ದೃಷ್ಟಿದಾಗ ಭಾಳ ದೊಡ್ಡ ಅಪರಾಧಿಗಳು ಅಂತ ಹೇಳಿ ಅನ್ಕೊಂಡಿರ್ತೀವಿ. ಆದ್ರೆ ಹಂಗೇನು ಇರೋದಿಲ್ಲ. ಸಾಕಷ್ಟು ಸಲ ವ್ಯಕ್ತಿಗಳಿಗೆ ಎಕ್ಸಾಮ್ತೆ ತಗೋರಿ, ಪರೀಕ್ಷೆನೇ ತಗೋರಿ, ಏನಾಗಿರ್ತದಂದ್ರೆ 99% ಆ ಮಕ್ಕಳು ಓದಿದ್ದು ಬರೋದಿಲ್ಲ. ಭಾಳ ಸಲ ಅದು ಸಮಸ್ಯೆ ಆಗಿರ್ತದೆ. ನೀವು ಸಿ ಟಿ 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 ಇವೆಲ್ಲ ಎಕ್ಸಾಮ್ ಇದ್ದಿರ್ತಾವೆ ನೋಡ್ರಿ, ಆಮೇಲೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸು, ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಇದ್ದಿರ್ತಾವೆ. ಈಗ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಮಾಡಿರುವಂಥ ಮಕ್ಕಳಿಗೆ ನ್ಯಾಷನಲ್ ಲೆವೆಲ್ದು ಯಾವ್ದಾದ್ರೂ ಎಕ್ಸಾಮ್ ಕೊಡ್ಬೇಕಂದ್ರೆ ಆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಭಾಗಕ್ಕೆ ಅದು ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು. ಆದರೆ ಯಾವಾಗ ಅದು ನ್ಯಾಷನಲ್ ಲೆವೆಲ್ ಹೋಗಿರ್ತದೆ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿರ್ತದೆ, ಅಲ್ಲಿ ಆ ಮಗುವಿಗೆ ಸಮಸ್ಯೆ ಆಗ್ಬೋದು. ಹಂಗಂತ ನಮ್ಮ ಮಗು ದಡ್ಡಿದೆ ಅಂಥೇಳಿ ಯಾವತ್ತೂ ಅಂದ್ಕೊಳ್ಳೋದು ಬೇಡ. ಅದಕ್ಕೆ ವಿಶ್ವಮಾನವನಾಗಿರುವಂತಹ ಮಗುವಿಗೆ ಅಲ್ಪಮಾನವನಿಂದ ಮತ್ತೆ ವಿಶ್ವಮಾನವನ ಆಗಿ ಮಾಡಬೇಕಾಗ್ಯದ ನಾವು ಅಂದ್ರೆ, ನಮ್ಮೊಳಗಿರುವಂತಹ ಒಂದು ಕರ್ತವ್ಯ ಪ್ರಜ್ಞೆ ಅದ ನೋಡ್ರಿ, ಅದು ಯಾವಾಗಲೂ ಜಾಗೃತ ಆಗಿಡಬೇಕು. ಜೊತೆಗೆ ನಾವು ಭಾಳ ಸಲ ನಾವು ಮಾಡೋದು ಒಂದಿಷ್ಟು ತಪ್ಪುಗಳು ನಾನು ಇವತ್ತು ಹೇಳಬೇಕು ಅಂದ್ಕೊಡಿ. ನಾವು ಏನು ತಪ್ಪು ಮಾಡ್ತಾ ಇರ್ತೀವಿ ಅಂದ್ರೆ, ಹೋಲಿಕೆಗಳು ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ಅವ್ರು ಹಂಗ ಇವ್ರು ಹಿಂಗ ಅಥವಾ ಇಬ್ಬರು ಕಂಪ್ಯಾರಿಸನ್ ಅಂತೀವಿ ನೋಡ್ರಿ, ಆ ರೀತಿ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಮಹಿಳೆಯರಲ್ಲೂ ಬಂದಿರ್ತದ, ದೊಡ್ಡವರು ಸಣ್ಣವರು ವಯಸ್ಸಾದವರು ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡು ನಾವು ಏನು ಮಾಡ್ತೀವಿ ಅಂದ್ರೆ, ಸಣ್ಣ ಪುಟ್ಟ ಉದಾಹರಣೆಗಳಿಗೆ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೊಂದು ಮಾತು ಹೇಳ್ತೀನಿ, ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮಗುವಿಗೆ ಯಾವಾಗ ನೋವು ಹೆಚ್ಚಾಗಿರ್ತದಂದ್ರೆ, ಆ ಮಗುವನ್ನು ಇನ್ನೊಂದು ಮಗುವಿನ ಜೊತೆಗೆ ನಾವು ಹೋಲಿಕೆ ಮಾಡ್ತೀವಿ ನೋಡ್ರಿ, ಆವಾಗ ಆ ಮಗುವಿಗೆ ಭಾಳ ದುಃಖ ಆಗಿರ್ತದೆ. ನಾವು ಭಾಳ ಸಲ ಏನು ಮಾಡ್ತೀವಿ ಅಂದ್ರೆ, ನಮ್ಮ ಮಗು ಭಾಳ ಒಳ್ಳೆ ಮಗಳು ಇರ್ತದೆ, ಅದಕ್ಕೆಲ್ಲಾನು ಗೊತ್ತಿರ್ತದೆ ಕೂಸಿಗೆ ನಮ್ಮದು. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಪಕ್ಕದ ಮನೆಯಲ್ಲಿರುವಂಥ ಇನ್ನೊಂದು ಮಗುವಿನ ಜೊತೆಗೆ ನಾವು ಹೋಲಿಕೆ ಮಾಡ್ತೀವಿ. ಆ ಹೋಲಿಕೆ ಅದು ಎಷ್ಟು ನೋವು ತಂದು ಕೊಟ್ಟಿರ್ತದೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ. ನಂದೇ ವೈಯಕ್ತಿಕ ಹೇಳ್ತೀನಿ, ಬಾಲ್ಯದೊಳಗೆ ಏನಾಗ್ತಿತ್ತು ಅಂದ್ರೆ, ನಂಗೆ ಸರಿಯಾಗಿ ಓದೋದು ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, 5ನೇ ಕ್ಲಾಸ್ದಾಗ ನಂಗೆ ಏನೂ ಬರ್ತಿಲ್ಲ. 5ನೇ ಕ್ಲಾಸ್ದಾಗ ನನಗೆ ಬಂದಿದ್ದು ಅಷ್ಟೇ ಮಗ್ಗಿ ಅಷ್ಟೇ ಬರ್ತೀವಿ ನೋಡ್ರಿ. ಯಾಕಂದ್ರೆ ಅವ್ರು ಮಗ್ಗಿನೇ ಕಲಿಸ್ತೀರಿ, ನಾವು ಮಗ್ಗಿನೇ ಬರ್ತೀವಿ. ಅದು ಮಗ್ಗಿ ನಿಮಗೂ ನೆನಪು ಬಂದಿರ್ಬೋದು ಈಗ ಅಂದ್ಕೊಂಡಿನಿ. ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೂ ನಮ್ಮ ದೊಡ್ಡ ಚಾಲೆಂಜ್ ಯಾವುದು ಅಂದ್ರೆ, ಭಾಳ ಹುಷಾರಂತ ಅವಾಗ ಯಾರಿಗಂತಿರು ಅಂದ್ರೆ, ಯಾರಿಗೆ 30 ತನಕ ಮಗ್ಗಿ ಬಂದಿರ್ತಾವೆ ನೋಡ್ರಿ, ಅವ್ರಿಗೆಲ್ಲರಿಗೆ ಭಾಳ ಹುಷಾರಂತಿರು. ಹಂಗೆ ನಾವು ನಮ್ಮ ಏರಿಯಾದೊಳಗೆ ಹುಷಾರಿದ್ದೇವೆ ಎಲ್ಲಿ ಅಂದ್ರೆ, ಮಗ್ಗಿಗಷ್ಟೇ, ಬೇರೆದು ಯಾವುದು ಬರ್ತಾ ಇರಲಿಲ್ಲ. ಆದ್ರೆ ಒಂದ್ಸಲ ಏನಾಯ್ತು ಅಂದ್ರೆ, ನಮ್ಮ ಮನೆಗೆ ಒಂದು ಲೆಟರ್ ಬಂದಿದ್ದಿತ್ತು. ಅವಾಗೆಲ್ಲ ಲೆಟರ್ಗಳು ಬಂದಿರ್ತೀವಿ ನೋಡ್ರಿ. ಆ ಲೆಟರ್ ಬಂದಾಗ ಏನಾಯ್ತು ಅಂದ್ರೆ, ನಮ್ಮ ಅತ್ತೆ ಮಗಳು ನಮ್ಮ ಮನೆಗೆ ಬಂದಿರು. ಆ ಲೆಟರ್ ಬಂದಾಗ ನನಗೂ ಓದ್ಲಾಕೆ ಕೊಟ್ಟರು, ನಂಗೆ ಓದ್ಲಾಕೆ ಬಂದಿಲ್ಲ. ನಾನು 5ನೇ ಕ್ಲಾಸಿಗಿದ್ದ. ಯಾಕಂದ್ರೆ ನಾವು ಬರೀ ಮಗ್ಗಿನೇ ಓದಿವಿ, ನಾವು ಕನ್ನಡ ಓದಿ ನಮ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಆ ವ್ಯವಸ್ಥೆನೇ ಹಾಗೆ ಇತ್ತು, ಯಾರು ಕೇಳಂಗಿರಲಿಲ್ಲ. ಅಷ್ಟೇ ಎದ್ದು ನಿಂತು ನೀವು ನೋಡಿರ್ಬೋದು, ಇವತ್ತು ನಾವೆಲ್ಲ ನೆನಪು ಮಾಡ್ಕೊಂಡಿವಿ ಏನಾಗ್ತಿತ್ತು. 4:30 ಗಂಟೆಗೆ ಆ ಶಾಲೆ ಬಿಡೋ ಸಮಯ ಆಗ್ಯದ ಅಂತ ಊರ ಜನರಿಗೆಲ್ಲ ಗೊತ್ತಾಗುವಂಥದ್ದು ಇರ್ತಿತ್ತು. ಏನು ಅಂದ್ರೆ, ಹೊರಗೆ ರಸ್ತೆಗೆ ನಿಂದ್ರಿಸಿ ಮಗ್ಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ತೀರಿ ನಮ್ಮ ಸರ್ ಎಲ್ಲ. ಅವಾಗ ಶಾಲೆ ಬಿಡುವ ಸಮಯ ಆಯಿತು. ಆಮೇಲೆ ಆ ಮಗ್ಗಿ ಸ್ಪೀಡ್ ಮೇಲೆ ಗೊತ್ತಾಯ್ತು, ಟೀಚರ್ ಎಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಾ ಇದ್ರಂತ. ಇಡೀ ದಿನ ಏನಾಗ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ. ಆ ವ್ಯವಸ್ಥೆ ಇತ್ತು. ಹಂಗಾಗಿ ಏನಾಯ್ತು ಅಂದ್ರೆ, ನಮ್ಮ ಅತ್ತೆ ಮಗಳು ಏನು ಮಾಡಿದ್ಳು, ಲೆಟರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು. ಸ್ಟಾರ್ಟ್ ಮಾಡಿದಲ್ಲಿ ಇಡೀ ನಮ್ಮ ಮನೆಯಲ್ಲಿ ಇರುವಂಥವ್ರು ಎಲ್ಲರೊಂದು ಕಡೆ ಬೈಲಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ. ನಾನು ಆಕಿ ಒಂದೇ ವಯಸ್ಸಿನ, 1 ವರ್ಷ ಮಾತ್ರ ಆಕಿ ದೊಡ್ಡವಳು. ನೋಡು, ಈಕಿಗೆ ಏನೂ ಓದ್ಲಾಕೆ ಬರಲ್ಲ, ಏನಿಲ್ಲ, ಬರೇ ನಿಂತು ಮಗ್ಗಿ ಹೇಳಕ್ಕೆ ಹಚ್ಚರಿ, ಬೇರೆದೇನೂ ಬರಲ್ಲ, ಆಕಿಗೆ ಹಂಗೆ ಬರಲ್ಲ ಹಿಂಗೆ ಬರಲ್ಲ ಅಂತ ಇಡೀ ಮನೆಯವರೆಲ್ಲ ಬೈದರು. ಆ ಬೈಯೋದು ಒಂದೊಂದು ಪದ ಇರ್ತದೆ ನೋಡ್ರಿ, ಅದು ನನಗೆ ಎಷ್ಟು ಎಷ್ಟು ಫೀಲ್ ಆಗಿತ್ತು ಅಂದ್ರೆ ಲೆಕ್ಕ ತಪ್ಪಿ ಆಗಿತ್ತು. ಹಂಗೆ ನಂಗೆ ಗೊತ್ತಿತ್ತು 100% ನಾನು ದಡ್ಡಿಲ್ಲ ಅಂತ. ಆದರೂ ನಂಗೆ ಕನ್ನಡ ಯಾಕೆ ಕಲಿಸಿಲ್ಲ ಅಂತ ಅವತ್ತು ಅನಿಸ್ತು. ನನಗೆ ಎಲ್ಲಿ ವ್ಯತ್ಯಾಸ ಆಗ್ಯದಂದ್ರೆ, ನಂಗೆ ಕನ್ನಡ ಕಲಿಸಿಲ್ಲ, ಬರೀ ಮಗ್ಗಿ ಕಲ್ಸಾರ, ನಮ್ಮ ಮಗ್ಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಆ ನಂತರ ನಾನು ಏನು ಮಾಡ್ದಂದ್ರು, ನಿಮ್ಗೆ ಗೊತ್ತಿರ್ಬೋದು ಅಂಕಲಿಪಿಗಳು ಅಂಥೇಳಿ ಎಲ್ಲ ಬಂದಿರ್ತೀವಿ ಅವಾಗೆಲ್ಲ. ಆ ಅಂಕಲಿಪಿನ ತೊಗೊಂಡು ಒಂದೊಂದು ತೊಗೊಂಡು ನಂದಾನೇ ಸ್ಟಡಿ ಮಾಡಿ ಆ ನಂತರ ಕನ್ನಡ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಒಂದು ದಿವಸ ಇಂಥ ಪರಿಸ್ಥಿತಿ ಬಂತು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ, ಎಕ್ಸಾಮ್ ಟೈಮ್ ಬಂದಾಗ ಒಬ್ರದೊಬ್ರು ಎಕ್ಸಾಮ್ ಬರೀತಿದ್ದೆವು. ಅವಾಗೆಲ್ಲ ವ್ಯವಸ್ಥೆ ಹಾಗೆ ಇತ್ತು. ಯಾಕೆ ಹಾಗೆ ಇತ್ತು ಅಂದ್ರೆ, ನಾವೇನು ಮಾಡ್ತಿದ್ದೇವು ಅಂದ್ರೆ, ಅವಾಗೆಲ್ಲ ಅಷ್ಟೊಂದು ಕಂಡೀಷನ್ಸ್ನು ಇದ್ದಿಲ್ಲ. ನಮ್ಮ ಮಕ್ಕಳ ನಮ್ಮ ತಂಗಿ ಹೇಳಾಕಿ ಓದಿಲ್ಲ ಅಂದ್ರೂ ಆಕಿನೂ ಇಷ್ಟು ಪಾಸ್ ಆಗಲಿ ಅಂತ ಆಕಿಂದ 6ನೇ 7ನೇ ಎಲ್ಲ ನಾವೆಲ್ಲ ಬರಿತಿದ್ದೆವು. ಒಂದ್ಸಲ ಇಂಥ ಸಮಯ ಬಂತು, ಯಾ ಅಕ್ಕನ ಸಲುವಾಗಿ ನನಗೆ ಅವಮಾನ ಮಾಡಿರು ನೋಡ್ರಿ, ಆಕಿಂದ ಎಕ್ಸಾಮ್ ಸಮೇತ ನಾ ಬರೆದು ಪಾಸ್ ಮಾಡ್ದೆ.
ಎಂಟನೇನೋ ಏನೋ ಇರ್ಬೋದು, ಅದು ನನಗಷ್ಟು ಕ್ಲಾಸ್ ನೆನಪಿಲ್ಲ. ಅಂದ್ರೆ ಈ ರೀತಿ ನಾವು ಹೋಲಿಕೆ ಮಾಡೋದ್ರಿಂದ ಏನಾಗಿರ್ತದಂದ್ರ ಮಾನಸಿಕವಾಗಿ ನೋವಾಗ್ತದ. ಆ ನೋವನ್ನ ನಾನು ಛಲವಾಗಿ ಪರಿವರ್ತನೆ ಮಾಡ್ಕೊಂಡ ಇದು ನನ್ನ ಪಾಸಿಟಿವ್. ಆದ್ರೆ ಎಲ್ಲಾ ಮಕ್ಕಳು ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದಿಲ್ಲ. ನಮ್ಮ ಮನೆಯಲ್ಲಿರುವಂತಹ ಎರಡು ಮಕ್ಕಳಲ್ಲಿಯೂ ಸಮೇತ ನಾವು ಭೇದ ಭಾವ ಮಾಡಿ ಒಂದ್ ಮಗುವಿಗೆ ಅವಮಾನ ಮಾಡಿದೀವಿ, ಒಂದ್ ಮಗುವಿಗೆ ಬಹಳ ದೊಡ್ಡ ಸನ್ಮಾನ ಮಾಡೋದಕ್ಕೆ ತಲೆ ಮೇಲೆ ಕೂಡ್ಸ್ಕೊಂಡು ಕೂತೀವಿ ಅಂತ ತಿಳ್ಕೊರಿ. ಆ ಯಾವ ಮಗುವಿಗೆ ನಾವು ಅವಮಾನ ಮಾಡ್ತಾ ಇರ್ತೀವಿ ಆ ಮಗು ಮತ್ತೆ 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 ಅವಮಾನಕ್ಕೆ ಒಳಗಾಗ್ತದೆ. ಯಾಕಂದ್ರೆ ಅದು ಫೀಲಿಂಗ್ಸೇ ಅದೇ ರೀತಿ ಕ್ರಿಯೇಟ್ ಮಾಡ್ತಾ ಇರ್ತದೆ. ನಾವು ಯಾವ ರೀತಿ ಕೊಟ್ಟಿರ್ತೀವಿ ಅದೇ ಕ್ರಿಯೇಟ್ ಮಾಡ್ತದೆ. ಅದು ಕ್ರಿಯೇಟ್ ಮಾಡಿದ್ದು ಮಾತ್ರ ಜಾಗೃತ ಅವಸ್ಥೆಗೆ ಬರ್ತದೆ. ಯಾವ ಜಾಗೃತ ಅವಸ್ಥೆಗೆ ಬರ್ತದೆ ಅದು ಕಾರ್ಯರೂಪಕ್ಕೆ ಕಂಡಿರ್ತದೆ. ನಾವಂತ ಇವನಿಗೆ ಇಷ್ಟು ಹೇಳಿದ್ರು ಇಷ್ಟು ಬೈದರೂ ಕೇಳ್ತಾ ಇಲ್ಲ. ಬೈದರೂ ಸುಧಾರಿಸೋದಿಲ್ಲ ಯಾವ ವ್ಯಕ್ತಿನೂ. ನೀವು ನೋಡಿರ್ಬೇಕಾದ್ರೆ ನಮ್ಮನ್ನ ಯಾರಾದರೂ ತಿದ್ದಬೇಕಂದ್ರೆ ಬೈಯೋದ್ರಿಂದ ನಾವು ತಿದ್ದುಕೊಳ್ಳೋಕೆ ಸಾಧ್ಯನೇ ಇಲ್ಲ, ಯಾವತ್ತೂ ಸಾಧ್ಯನೇ ಇಲ್ಲ. ನಾವು ಏನಾದರೂ ತಿದ್ದುಕೊಳ್ಬೇಕಂದ್ರೆ ನಮಗೆ ಪ್ರೀತಿಯಿಂದ ಹೇಳಬೇಕು, ತಾಳ್ಮೆಯಿಂದ ಹೇಳಬೇಕು, ಸಹನೆಯಿಂದ ಹೇಳಬೇಕು, ಆತ್ಮೀಯತೆಯಿಂದ ಹೇಳಬೇಕು. ಅಂದಾಗ ಮಾತ್ರ ನಾವು ದೊಡ್ಡವರು ಅನ್ನೋರು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ರಮೇಲೆ ಆ ಸಣ್ಣ ಮಕ್ಕಳು ಹೆಂಗೆ ಬೈದರು ಸುಧಾರಿಸ್ತಾರಂತ ನನಗೆ ಅದೇ ತಿಳಿಯೋದಿಲ್ಲ. ಭಾಳ ಸಲ ನಮ್ಮ ಮೈಂಡಿನೊಳಗೆ ಏನು ಅಂದ್ರೆ ಮಕ್ಕಳು ಬೈದರು ಸುಧಾರಿಸ್ತಾರ, ಹೊಡೆದ್ರು ಸುಧಾರಿಸ್ತಾರ, ಏನೇನು ಇವೆಲ್ಲದ್ರಲ್ಲಿಂದ ಏನೂ ಸಾಧ್ಯ ಇಲ್ಲ. ನಾವು ಏನಾದರೂ ಪರಿವರ್ತನೆ ಅನ್ನುವಂಥದ್ದು ಮಾಡಬೇಕು ಅಂದ್ರೆ ಪ್ರೀತಿ ವಾತ್ಸಲ್ಯ ಮಮತೆ ಅನ್ನುವಂಥವ ನೋಡ್ರಿ ನನಗೆ ಅನಿಸ್ಬಿಡ್ತದೆ ಇದಕ್ಕಿಂತ ದೊಡ್ಡ ಅಸ್ತ್ರಗಳು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾರನ್ನ ಬೇಕಾದರೂ ನಾವು ಸುಧಾರಣೆ ಮಾಡ್ಬೋದು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ. ಆದರೂ ಇವು ಮೂರು ನಿಸ್ವಾರ್ಥ ಆಗಿರಬೇಕು, ಇದು ಬಹಳ ಅಗತ್ಯ. ಈ ಮೂರರಲ್ಲಿ ಏನಾದರೂ ಒಂದು ಚೂರು ಸ್ವಾರ್ಥ ಅದ ಅಂತ ತಿಳ್ಕೊರ್ ಅಲ್ಲಿ ಮತ್ತೆ ಪರಿವರ್ತನೆ ನಮಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವೆಲ್ಲ ಯೂನಿವರ್ಸಲ್ ವಿಚಾರಗಳು, ಇವು ವಿಶ್ವಕ್ಕೆ ಸಂಬಂಧಪಟ್ಟದ್ದು. ಪ್ರೀತಿ ಅನ್ನುವಂಥದ್ದು ಮತ್ತೆ ಮಮತೆ ಅನ್ನುವಂಥದ್ದು ವಾತ್ಸಲ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲ. ಇದು ಎಲ್ಲರನ್ನ ನಾವು ಹಂಚೋದಕ್ಕೆ ನಾವು ನಿಂತಾಗ ಮಾತ್ರ ವಿಶ್ವಮಾನವ ಅನ್ನುವಂಥ ಪದ ಅದ ನೋಡ್ರಿ, ಆ ಪದಕ್ಕೆ ನಾವು ಏನಾದರೂ ಲೆಕ್ಕ ಕೊಡ್ಬೋದು. ಇಲ್ಲಾಂದ್ರೆ ಏನಾಗಿರ್ತದೆ, ಇದನ್ನು ಸಮೇತ ಸ್ವಾರ್ಥ. ಭಾಳ ಸಲ ನೋಡ್ತೀವಿ ನಾವು ನಮ್ಮ ಮಗು ಬಿದ್ದಾಗ ಆಗುವಂತಹ ಕಾಳಜಿ ಕಳಕಳಿ ಕಣ್ಣೀರು ಇರ್ತದೆ ನೋಡ್ರಿ, ಇನ್ನೊಂದು ಮಗು ಬಿದ್ದಾಗ ನಮಗಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಆ ವಿಶ್ವಮಾನವ ಅನ್ನುವಂಥ ಪ್ರಜ್ಞೆ ಅದ ನೋಡ್ರಿ ಅದು ನಮ್ಮ ಹತ್ರ ಇಲ್ಲ, ಅದು ಜೀರೋ ಲೆವೆಲ್ಗದ. ನಾವು ಏನು ಮಾಡೀವಿ ಅಂದ್ರೆ ಸ್ವಾರ್ಥಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಚಾರಗಳಲ್ಲೂ ಸಮೇತ ಅತ್ಯಂತ ಸೂಕ್ಷ್ಮತೆ ಅದ. ನಾವು ಬಹಳ ಸಲ ಹಿಂಗೆ ಅನ್ಕೊಂಡಿರ್ತೀವಿ, ಏನು ಎರಡು ಬೈದ್ರೆ ಅವನಿಗೇನು ತಿಳಿತು ಸಣ್ಣ ಮಗು, ಅವ್ರಿಗೆ ತಿಳಿದಷ್ಟು ಯಾರಿಗೂ ತಿಳಿಯೋದಿಲ್ಲ. ಆಮೇಲೆ ಯಾವಾಗಲೂ ನಾವು ಏನು ವಿಚಾರಗಳನ್ನು ಮಾಡ್ತೀವಿ ಅಂದ್ರೆ ಮೈಂಡು ಯಾವಾಗಲೂ ಸಮೇತ ನಾವು ಬಳಸುವ ಪದಗಳವ ನೋಡು, ಶಬ್ದಗಳವಲ್ಲ, ಆ ಶಬ್ದಗಳನ್ನು ಮೈಂಡ್ ಏನು ಮಾಡಿರ್ತದಂದ್ರೆ ಪಿಕ್ಚರ್ ರೂಪದೊಳಗೆ ಸ್ವೀಕಾರ ಮಾಡ್ತದಂತ. ಸಿನಿಮಾ ಯಾವ ರೀತಿ ನಡೀತಾವೆ ನೋಡಿ ತರಂಗ, ಆ ರೀತಿಯಲ್ಲಿ ಅವು ಸ್ವೀಕಾರ ಮಾಡಿರ್ತದೆ ಮೈಂಡ್. ಹಾಗಾಗಿ ನಾವು ಆ ಮಗುವಿಗೆ ಏನಾದರೂ ಅವಮಾನ ಮಾಡಿದೀವಿ, ಹೋಲಿಕೆಯನ್ನು ಮಾಡಿದೀವಿ, ಅಥವಾ ಇನ್ನಾರೋ ನಕಾರಾತ್ಮಕ ವಿಚಾರಗಳನ್ನು ಕೊಟ್ಟಿವಿ ಮಗುವಿಗಂದ್ರೆ ಆ ಮಗು ಏನು ಮಾಡಿರ್ತದಂದ್ರೆ ಅದನ್ನು ಪಿಕ್ಚರ್ ಮಾಡ್ಕೊಂಡಿರ್ತದೆ ಮೈಂಡಿನೊಳಗೆ, ಫಿಕ್ಸ್ ಮಾಡ್ಕೊಂಡಿರ್ತದೆ ನಾನು ಹಿಂಗೆ ಇದ್ದೀನಿ, ಇವರೆಲ್ಲ ಹಿಂಗೆ ಹೇಳತ್ತಾರಂದ್ರೂ ನಾನು ಹಾಗೆ ಇದ್ದ ಅಂದ್ಕೊಂಡಿರ್ತದೆ. ಹಾಗಾಗಿ ಮಕ್ಕಳಲ್ಲಿ ಪರಿವರ್ತನೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳೋದು ನಿಮಗೆಲ್ಲರಿಗೇನು ಅಂದ್ರೆ, ನಾವು ಯಾರನ್ನಾದರೂ ಬದಲಾಯಿಸಬೇಕಾಗ್ಯದ ಅಥವಾ ಯಾರನ್ನಾದರೂ ಒಂದಿಷ್ಟು ಯೋಗ್ಯತೆ ಅವ್ರ ಹತ್ರ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಬೇಕಾಗ್ಯದ, ಎಲ್ಲರೂ ಯೋಗ್ಯರೇ ಇದ್ದೀವಿ, ಯಾರು ಕಡಿಮೆ ಅಂತಿಲ್ಲ, ಇನ್ನೊಂದಿಷ್ಟು ನಮ್ಗೆ ಹೆಚ್ಚಿಗೆ ಮಾಡೋದದಂದ್ರೆ ಅವರನ್ನು ಪ್ರೀತಿ ವಾತ್ಸಲ್ಯದಿಂದ ಪರಿವರ್ತನೆ ಮಾಡೋಣನೇ ಹೊರತಾಗಿ ನಾವು ಹೊಟ್ಟೆ ಕಿಚ್ಚು ಪಟ್ಟು ಬೈಯೋದ್ರಿಂದ ಅನ್ನೋದ್ರಿಂದ ಜಗಳಾಡೋದ್ರಿಂದ ಹೊಡೆಯೋದ್ರಿಂದ ಬಡಿಯೋದ್ರಿಂದ ಯಾವತ್ತೂ ಸಮೇತ ಯಾವುದೇ ಬದಲಾವಣೆಗಳು ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇವತ್ತಿಲ್ಲ ಐತಿಹಾಸಿಕವಾದ ಯಾವುದೇ ಉದಾಹರಣೆಗಳನ್ನು ತಗೋರಿ, ಅದು ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಬದಲಾವಣೆ ಪ್ರಕೃತಿಯ ನಿಯಮ ಆಗಿದೆ, ಪರಿವರ್ತನೆ ಪ್ರಕೃತಿಯ ನಿಯಮ. ಅದರ ಪರಿವರ್ತನೆಗೆ ನಾವು ಏನು ಮಾಡಬೇಕಂದ್ರೆ ತಯಾರಾಗಬೇಕು. ಯಾವತ್ತೂ ನೋಡ್ರಿ ನೀವು ಬೇಕಾದ್ರೆ ಮೊಬೈಲ್ದೇ ಉದಾಹರಣೆ ತಗೋರಿ, ಮೊದಲೆಲ್ಲ ಏನಿದ್ದು ಅವು ಸಂಖ್ಯೆಗಳು ಹೊಡೆಯೋದಿದ್ದು, ಅದಕ್ಕಿಂತ ಮುಂಚೆ ಅಂತೂ ರಿಂಗ್ ಮಾಡೋದಿದ್ದು, ಹಿಂಗೆ ಗೋಲ್ ಮಾಡೋದಿತ್ತು ನೋಡ್ರಿ, ನಿಮ್ಗೆ ನೆನಪಿದ್ದಿರ್ಬೇಕು ಅನ್ಕೊಂಡಿನಿ, ಒಂದು ಎರಡು ಮೂರು ನಾಲ್ಕು ಹಿಂಗೆಲ್ಲ ಸಂಖ್ಯೆ ಇರ್ತೀವಿ, ಅದಕ್ಕೆ ಹಿಂಗೆ ಮಾಡಬೇಕಿತ್ತು, ಐದು ಬಂದರೂ ಒಂದ್ಸಲ ಹೊಡಿಬೇಕು, ಆರು ಬಂದರೂ ಹಿಂಗೆ ಹೊಡಿಬೇಕು, ಈ ರೀತಿಯ ಫೋನ್ಗಳಿದ್ದು. ಆ ನಂತರ ಲ್ಯಾಂಡ್ಲೈನಿಗೆ ಬಂದಿವು ನಾವು, ಪ್ರತಿಯೊಬ್ಬರು ಮನೆಯಲ್ಲಿ ಬಂದಿವು, ಅದು ಭಾರಿ ಖುಷಿ ಕೊಡ್ತಾ. ಆ ನಂತರ ಮತ್ತೆ ಏನಿದ್ದು ಅಂದ್ರೆ ಕೀಪ್ಯಾಡ್ ಇದ್ದು ನೋಡ್ರಿ, ಬಟನ್ ಹೊಡಿತಿದ್ವು ಆವಾಜ್ ಮಾಡ್ತೀವಿ, ಅವು ಭಾರಿ ಖುಷಿ ಕೊಡ್ತೀವಿ. ಆಮೇಲೆ ಸ್ಕ್ರೀನ್ ಟಚ್ ಬಂದು, ಇವತ್ತಂತೂ ಓನ್ಲಿ ಬಾಯ್ಲಿಂದ ಹೇಳಿದ್ರೆ ಮೆಸೇಜು ಹೋಗಿರ್ತವ, ಮಾತು ಹೋಗಿರ್ತವೆ, ಏನು ಬೇಕದು ಪರಿವರ್ತನೆ. ಒಂದು ದಿವಸ ಇವತ್ತಂತೂ ನೀವು ನೋಡಿರ್ಬೇಕಾದ್ರೆ ಇವತ್ತು ನೀವು ಗೂಗಲ್ದೊಳಗೆ ಒಂದಿಷ್ಟು ಹೋಗಿ ಸರ್ಚ್ ಮಾಡಿರಿ, ಕೇವಲ ಚರ್ಮದ ಮೇಲೆ ಮೊಬೈಲ್ ರೆಡಿ ಆಗಿರ್ತದೆ. ನೀವು ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು, ಈ ಮೊಬೈಲ್ ಚರ್ಮದ ಮೇಲೆ ನಮ್ಮ ಕೈ ಮೇಲೆ ಬಂದಿರ್ತದೆ, ನಮ್ಗೆ ಯಾವ್ದು ಬೇಕದು ಎಲ್ಲ ಸರಿ ಮಾಡ್ಬೋದು. ಅಷ್ಟೊಂದು ಫಾಸ್ಟಾಗಿ ನಮ್ಮ ಜಗತ್ತು ಓಡ್ತಾ ಇದೆ. ಆ ಜಗತ್ತು ಓಡುವ ಜಗತ್ತಿನೊಂದಿಗೆ ನಾವು ಏನಾದರೂ ಓಡಬೇಕು ಅಂದ್ರೆ ಅಷ್ಟು ಸ್ಪೀಡ್ ಆಗೋದಕ್ಕಿಂತ ಸ್ವಲ್ಪ ಸಹನೆ ನಮ್ಮ ಹತ್ರ ಬೇಕು. ಯಾಕಂದ್ರೆ ಮನುಷ್ಯ ಮಷೀನ್ ಅಲ್ಲ,
ಮಷಿನ್ಗಳು ರಿಪೇರಿ ಮಾಡ್ಬೇಕಾಗ್ಯದ ಅಂತ ತಿಳ್ಕೊರು, ಒಂದು ಶಾಪಿಗೆ ಹೋಗ್ರಿ, ಒಂದಿಷ್ಟು ದುಡ್ಡು ಕೊಡ್ರಿ, ಆ ತಕ್ಷಣಕ್ಕೆ ರಿಪೇರಿ ಮಾಡ್ಕೊಡ್ತಾರೆ, ಇವತ್ತಾಗಿಲ್ಲ ಅಂದ್ರೆ ನಾಳೆ. ಇವತ್ತು ಮನುಷ್ಯರಿಗೆ ರಿಪೇರಿ ಮಾಡೋ ಯಾವುದೇ ದುಕಾನ್ಗಳಿಲ್ಲ, ಶಾಪ್ಗಳಿಲ್ಲ. ನಾವು ಏನಾದರೂ ರಿಪೇರಿ ಮಾಡ್ಕೊಳ್ಬೇಕಾಗ್ಯಂದ್ರೆ ಒಂದೇ ಒಂದು ವಸ್ತ್ರ ಅದೇ, ಅದು ಯಾವುದು ಅಂದ್ರೆ ಸಕಾರಾತ್ಮಕ ಯೋಚನೆಗಳು ಮಾಡಬೇಕು, ಸಕಾರಾತ್ಮಕ ಚಿಂತನೆಯುಳ್ಳವರ ಜೊತೆಗೆ ನಾವು ಸತ್ಸಂಗದಲ್ಲಿ ಇರಬೇಕು. ಆದರೆ ಇವತ್ತು ಏನಾಗಿದೆ ಅಂದ್ರೆ, ನಮಗೆ ಯಾವಾಗಲೂ ಒಂದ್ಸಲ ಶ್ರಾವಣ ಮಾಸ ಬಂದಾಗ ಮಾತ್ರ ಸತ್ಸಂಗದ ನೆನಪು ಬರ್ತದೆ, ಹೊರತಾಗಿ ಎಲ್ಲೂ ಸಮೇತ ಅವೈಲೇಬಲ್ ಇಲ್ಲ. ಯಾಕಂದ್ರೆ ಯಾರ್ದವ್ರಿಗೆ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ, ನಮ್ದು ಹೋರಾಟ ನಮ್ದು ಮಷಿನ್ಗಳಿನ್ನ ಬೇಗ ಮಷಿನ್ಗಿಂತ ಆಚೆ ಆಗಿಬಿಟ್ಟಿವು. ಹಾಗಾಗಿಯೂ ಸಮೇತ ನಾವು ಸ್ಟ್ರಕ್ ಆಗೋದು ಬಹಳ ಸಲ ಜಾಸ್ತಿ ಆಗಿದೆ. ನಾವು ನಿಂತು ಬಿಡ್ತು ನಮ್ಮ ಮಷೀನ್ ಬಹಳ ಸಲ, ಯಾಕಂದ್ರೆ ಮಾಡಿ 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 ಥಕಾವಟ್ ಆಗ್ಬಿಡ್ತೀವಿ. ಬಹಳ ಸಲ ನೀವು ಒಂದು ಯೋಚನೆ ಮಾಡ್ರಿ, ವ್ಯಕ್ತಿ ಯಾವಾಗಲೂ ಎಲ್ಲಿ ಸೋಲ್ತಾನಂದ್ರೆ ಅವನು ದೈಹಿಕಕ್ಕಿಂತನೂ ಮಾನಸಿಕವಾಗಿ ವ್ಯಕ್ತಿ ಸೋಲ್ತಾನೆ. ಯಾಕಂದ್ರೆ ಮಾನಸಿಕವಾದ ವೇವ್ಸ್ಗಳು ನಿಮ್ಗೆ ಗೊತ್ತಲ್ಲ, ಒಂದು ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರು 60,000 ವಿಚಾರಗಳು ನಮ್ಮ ಮನಸ್ಸು ಮಾಡಿರ್ತದೆ. 60,000 ವಿಚಾರ ಮಾಡುವ ಮನಸ್ಸು ಅದು ಎಷ್ಟು ಎಷ್ಟು ಬ್ಯುಸಿ ಆಗಿರಬೇಕು ಯೋಚನೆ ಮಾಡ್ರಿ, ಅದು ಎಷ್ಟು ಥಕಾಯಿಸಿರ್ಬೋದು, ಯಾಕಷ್ಟು ಅದೊಂದು ಬಹಳ ಸಲ ಏಕ್ದಮ್ ಒಂದು ಸೆಕೆಂಡ್ ಒಳಗೆ ಯಾಕೆ ನಮಗೆ ಸಿಟ್ಟು ಬರ್ತದಂದ್ರೆ ಆ ವೇವ್ಸ್ಗಳ ಸ್ಪೀಡ್, ಆ ತರಂಗಗಳ ಸ್ಪೀಡ್ ಇರ್ತದೆ ನೋಡ್ರಿ ಭಾಳ ಹೆಚ್ಚಾಗಿರ್ತದೆ, ಅದು ಫ್ರೀಕ್ವೆನ್ಸಿ ಬಹಳ ದೊಡ್ಡದಾಗಿರ್ತದೆ. ಆ ಕಾರಣಕ್ಕಾಗಿ ಸಡನ್ನಿಸಿ ವ್ಯಕ್ತಿಗೆ ಏನಾಗಿರ್ತದೆ ಅಂದ್ರೆ ನಕಾರಾತ್ಮಕವಾಗಿ ಸಿಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗಿರ್ತದೆ. ಹಾಗಾಗಿ ನಾವು ಮನುಷ್ಯರಿದ್ದೀವಿ, ಮನುಷ್ಯರಿಗೆ ಆಮೇಲೆ ಪ್ರತಿಯೊಬ್ಬರಿಗೂ ಸಮೇತ ಬದಲಾವಣೆಗೆ ಬೇರೆ ಬೇರೆ ಹಂತಗಳು ಇದ್ದಿರ್ತಾವೆ. ನಮ್ಮ ಶಾಲೆಯಲ್ಲೂ ನಾವು ಬಳಸೋದು ಅದೇ, ಒಂದು ಮಗುವಿಗೆ ಒಂದು ಮಾತಿನಿಂದ ಮಗು ಬದಲಾವಣೆ ಆದ್ರೆ ಅದೇ ಮಾತಿಗೆ ಇನ್ನೊಂದು ಮಗು ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಕಲಿಕೆಯ 4 ಕೌಶಲ್ಯಗಳು ಹೇಳಿರ್ತಾರೆ. ಕೆಲವೊಂದು ಮಕ್ಕಳು ಕೇಳೋದ್ರಿಂದ ಬದಲಾವಣೆ ಆಗ್ತಾವೆ, ಒಂದಿಷ್ಟು ಪಾಠ ಹೇಳಬೇಕು ಅಥವಾ ಕತೆಗಳು ಹೇಳ್ತಿರ್ತೀವಿ ನೋಡ್ರಿ, ಆ ಕತೆಗಳು ಕೇಳೋದ್ರಿಂದ ಅದೆಷ್ಟೋ ಮಕ್ಕಳ ಜೀವನದಲ್ಲಿ ಪರಿವರ್ತನೆ ಆಗ್ತದೆ. ನಾನು ನಿಮ್ಮ ಎದುರು ಕುಂತೀನಿ ನೋಡ್ರಿ, ನಾನು ಬದಲಾವಣೆ ನನ್ನ ಜೀವನದಲ್ಲಿ ಎಲ್ಲಾಗಿನ ಅಂದ್ರೆ ಕತೆಗಳ ಮೂಲಕ ಬದಲಾವಣೆ ಆಗಿನಿ. ಬಹಳಷ್ಟು ಮಕ್ಕಳಿಗೆ ಬರೆಯೋದ್ರಿಂದ ಬದಲಾವಣೆ ಆಗಿರ್ತದೆ. ನಮ್ಮಲ್ಲಿ ಬೀದರ್ದಾಳೆ ಹೇಳ್ತಾರೆ ಏನು ಅಂದ್ರೆ, ಸೌ ಬಕ್ನ ಏಕ್ ಲಿಖ್ನ ಅಂತ ಅಂದ್ರು, 100 ಮಾತಾಡೋದು ಒಂದು ಬರೆಯೋದು ಸಮ ಇರ್ತದ, ಬರೆಯೋದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡಬೇಕು ಅಂತ. ಇವತ್ತು ಸಮೇತ ನನಗೆ ನೆನಪಿನ ಶಕ್ತಿ ಅಂತ ಏನಾದರೂ ಅದ ನೋಡ್ರಿ, ಆ ನೆನಪಿನ ಶಕ್ತಿ ನನಗೆ ಏನಾದರೂ ಇಟ್ಕೊಳ್ಬೇಕಂದ್ರೆ ಇನ್ನೂ ಸಮೇತ ಬರೀತೀನಿ, ನಾನು ಬರೆದ್ರೆ ನೆನಪಿರ್ತಾವೆ. ಆದರೆ ಕೆಲವರಿಗೆ ಇದ್ದಿರ್ತಾರೆ, ನನ್ನ ಮನೆಯಲ್ಲಿ ನಮ್ಮ ತಮ್ಮ ಒಬ್ಬವು, ಅವನು ಓದೋದು ಇಲ್ಲ ಬರೆಯೋದು ಇಲ್ಲ, ಜಸ್ಟ್ ಕೇಳಿದ್ರೆ ಸಾಕು ಅವ್ನಿಗೆ ನೆನಪಿರ್ತದೆ. ಆದ್ರೆ ನಮ್ಗೆ ಹಂಗೆ ಸಾಧ್ಯ ಆಗಲ್ದಿಲ್ಲ. ಕೆಲವೊಂದು ಮಕ್ಕಳಿಗೆ ಓದೋದ್ರಿಂದ ನೆನಪಾಗಿರ್ತದೆ, ಓದ್ತೋ ಮಕ್ಕಳು, ಓದೋದ್ರಿಂದನೂ ಸಮೇತ ಮಕ್ಕಳಿಗೆ ನೆನಪಾಗಿರ್ತದೆ. ಇನ್ನೂ ಕೆಲವು ಮಕ್ಕಳು ಇದ್ದಿರ್ತವ, ಆ ಮಕ್ಕಳಿಗೆ ಒಂದು ನಿಮಿಷ, ಯಾಕೋ ಇವ್ರು ಫೋನ್ ಹಚ್ಚಲತ್ತಾರ, ಓಕೆ. ಕೆಲವೊಂದು ಮಕ್ಕಳಿಗೆ 4 ಸಾಮರ್ಥ್ಯಗಳು ಬಿಟ್ಟು ಸಮೇತ ಇನ್ನೂ ಚಟುವಟಿಕೆ ಮಾಡೋದ್ರಿಂದನೂ ಮಕ್ಕಳು ನೆನಪಿಟ್ಕೊಂಡಿರ್ತಾವೆ. ಗ್ರೌಂಡ್ ಲೆವೆಲ್ದೊಳಗೆ ಏನಾದರೂ ಚಟುವಟಿಕೆ ಮಾಡಿದ್ರಂದ್ರೆ ಅದು ನೆನಪಿಟ್ಕೊಳ್ತಾವೆ. ಭಾಳ ಸಲ ನಾನು ನಿನ್ನೆ ಸಮೇತ ಒಂದು ಕಡೆ ಉದಾಹರಣೆ ಕೊಟ್ಟೆ, ನಾನು ಮಾತಾಡುವಾಗ ನಮ್ಮದು ಕ್ಲಾಸ್ ರೂಮಿನೊಳಗೆ ಇರುವಂಥ ಮಕ್ಕಳೇ ನಿದ್ದಿರ್ತಾರೆ ನೋಡ್ರಿ, ಅವ್ರು ಭಾಳ ಚುರುಕಾಗಿರ್ತಾರೆ, ಭಾಳ ಫಾಸ್ಟ್ ಆಗಿರ್ತಾರೆ ಅಂತೇಳಿ ಅಂದ್ಕೊಂಡಿರ್ತೀವಿ. ಆದ್ರೆ ಅದೇ ಮಕ್ಕಳಿಗೆ ಏನಾದರೂ ನಾವು ಗ್ರೌಂಡ್ ಲೆವೆಲಿಗೆ ಕರ್ಕೊಂಡು ಹೋದೀವಿ, ಗ್ರೌಂಡಿಗೆ ಕರ್ಕೊಂಡು ಹೋದೀವಿ ಅಂತ ತಿಳ್ಕೊರಿ, ಆ ಮಕ್ಕಳು ಏನಾಗಿರ್ತಾರೆ ಅಂದ್ರೆ ಭಾಳ ಮಂದಗತಿಯಲ್ಲಿ ಇದ್ದಿರ್ತಾರೆ. ಯಾಕೆ ಹಂಗಿರ್ತದಂದ್ರೆ ಇಲ್ಲಿರುವ ಕೌಶಲ್ಯಗಳೇ ಬೇರೆಯಾಗಿರ್ತಾವೆ, ಕ್ಲಾಸ್ ರೂಮಿನಲ್ಲಿ ಬಳಸುವ ಕೌಶಲ್ಯಗಳೇ ಬೇರೆಯಾಗಿರ್ತಾವೆ. ಯಾವಾಗ ನಾವು ಆವರಣಕ್ಕೆ ಕರ್ಕೊಂಡು ಹೋಗಿರ್ತೀವಿ ನೋಡ್ರಿ, ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀವಿ ನೋಡ್ರಿ, ಅಲ್ಲಿರುವಂಥದ್ದು ಬೇರೆಯೇ ಆಗಿರ್ತದೆ. ಹಾಗಾಗೂ ಸಮೇತ ಮತ್ತು ಇನ್ನೊಂದು ಅಶ್ಚರಿ ಹೇಳೋದು ನೋಡ್ರಿ, ಯಾವ ಮಕ್ಕಳು ಕ್ಲಾಸ್ ರೂಮಿನೊಳಗೆ ಭಾಳ ಹಿಂದುಳಿದ ಮಕ್ಕಳು ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತೇಳಿ ಅನ್ಕೊಂಡಿರ್ತೀವಿ ನೋಡ್ರಿ, ಗ್ರೌಂಡ್ ಲೆವೆಲ್ದಾಗ ಹೋದಾಗ ಆ ಮಕ್ಕಳು ಎಷ್ಟು ಹುಷಾರಾಗಿರ್ತಾರೆ ನೀವು ನೋಡ್ರಿ. ಬೇಕಾದ್ರೆ ಇವತ್ತು ಖೋಖೋ, ಕಬಡ್ಡಿ, ವಾಲಿಬಾಲ್ ಇವೆಲ್ಲ ಆಟ ಆಡಿ ಮಕ್ಕಳೆಲ್ಲ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅವೆಲ್ಲ ಪದಕ ತೊಗೊಂಡು ಬಂದಿರ್ತಾರೆ ನೋಡ್ರಿ, ಅವ್ರ ಕ್ಲಾಸ್ ರೂಮಿನೊಳಗೆ ಅಷ್ಟು ಕಷ್ಟ ಇದ್ದಿರ್ತಾರೆ. ಹಾಗಾಗಿ ಎಲ್ಲ ಮಕ್ಕಳು ಸಮೇತ ಎರಡೂ ಭಾಗದಲ್ಲಿ ಚುರುಕಾಗಿರೋದಿಲ್ಲ, ಎಡ ಮೆದುಳು ಬಲ ಮೆದುಳು ಇದ್ದಿರ್ತಾವೆ ನೋಡ್ರಿ. ಕೆಲವೊಂದು ಮಕ್ಕಳದ್ದು ಎಡ ಮೆದುಳು ಭಾಳಷ್ಟು ಸ್ಟ್ರಾಂಗ್ ಆಗಿದ್ರೆ, ಕೆಲವೊಂದು ಮಕ್ಕಳದ್ದು ಬಲ ಮೆದುಳು ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ಈ ಜಗತ್ತಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರು ವಿಶೇಷನೂ ವಿಶಿಷ್ಟನೂ ವಿಭಿನ್ನನು. ಹಾಗಾಗಿ ಎಲ್ಲರನ್ನ ಒಂದೇ ರೀತಿ ಅಳತೆಗೋಲು ಏನಾದರೂ ನಾವು ಮಾಡ್ತಾ ಕುಂತೀವಿ ಅಂದ್ರೆ ಎಲ್ಲರನ್ನ ಕಳ್ಕೊಳತ್ತ ಬರ್ತೀವಿ ನಾವು. ಹಾಗಾಗಿ ಎಲ್ಲರನ್ನ ಸ್ವೀಕಾರ ಮಾಡೋದು ಕಲಿಬೇಕು. ಜೊತೆಗೆ ಇನ್ನೊಂದು ನಾನು ಹೇಳೋದು ಏನು ಅಂದ್ರೆ, ನಾವಂದುಕೊಂಡಂಗೆ ನಮ್ಮ ಎದುರಿನವರು ಬದಲಾವಣೆ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಏನಾದರೂ ಬದಲಾವಣೆ ಬೇಕು ಅಂದ್ರೆ ಯಾವಾಗಲೂ ಹೇಳೋದು ನಾನು ಒಂದೇ, ಏನು, ನಾವೇ ಬದಲಾಗಬೇಕು, ನಮ್ಮ ಹತ್ರನೇ ಪರಿವರ್ತನೆ ಬರಬೇಕು, ನಾವೇ ಅವರ ಪ್ರತಿಯಾಗಿ ಸಕಾರಾತ್ಮಕ ಆಗುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಒಂದಿಷ್ಟು ಬದಲಾವಣೆಗಳು ಬರುವುದಕ್ಕೆ ಸಾಧ್ಯ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಶಿಕ್ಷಣದ ಬೇರು ಏನಿದ್ದಿರ್ತದೆ ನೋಡ್ರಿ, ಅದು ಭಾಳ ಕಹಿಯಾಗಿರ್ತದೆ.
ಆದ್ರೆ ಅದರ ಫಲಗಳು ಮಾತ್ರ ಬಹಳ ಸಿಹಿಯಾಗಿರ್ತಾವಂತ ಅರಿಸ್ಟಾಟಲ್ ಹೇಳ್ತಾರೆ. ಅದಕ್ಕೆ ನಿಜವಾಗ್ಲೂ ನಾವೇನಾದರೂ ಬದಲಾವಣೆ ಬರಬೇಕಂದ್ರೆ ನಮ್ಮ ಮಕ್ಕಳಿಗೆ ಇನ್ನೊಂದಿಷ್ಟು ಶಿಕ್ಷಣವನ್ನು ನೀಡಬೇಕು. ಈಗ ಶಿಕ್ಷಣ ಅಂದಾಗ ಎಲ್ಲರ ಮೈಂಡ್ ಸೆಟ್ಟಲ್ಲಿ ಬರೋದು ಏನಂದ್ರೂ ಶಾಲೆ ಕಾಲೇಜುಗಳು ಅಷ್ಟೇ ಬಂದಿರ್ತದೆ. ನಿಜವಾದ ಶಿಕ್ಷಣ ಯಾವುದು ಅಂದ್ರೆ ನಮ್ಮ ಬದುಕಿನಲ್ಲಿ ಆಗಿರುವಂಥ ಅನುಭವಗಳವ ನೋಡ್ರಿ, ನಮ್ಮ ಬದುಕಿನ ಅಲ್ಲೋಲ ಕಲ್ಲೋಲಗಳು, ನೋವು ಸಂಕಟ ಸಮಸ್ಯೆಗಳವ ನೋಡ್ರಿ, ಅದನ್ನು ಒಂದಿಷ್ಟು ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡ್ಬೇಕು. ಬಹಳ ಸಲ ನಮ್ಮ ಪೇರೆಂಟ್ಸ್ನಲ್ಲಿ ಇರುವಂಥ ಬಹಳ ದೊಡ್ಡ ದೋಷ ಯಾವುದು ಅಂದ್ರೆ, ನಂದು ಹಿಡ್ಕೊಂಡು ಹೇಳ್ತೀನಿ, ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತೀನಿ, ನಾನು ಹಿಂಗೆ ಮಾಡಬೇಡ್ರಿ ನೀವು ಅಂತ. ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಕಷ್ಟನ ಮಕ್ಕಳಿಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು ಕಾನ್ಸೆಪ್ಟ್ ಇದ್ದಿರ್ತು ನಂಬರ್. ಅಂದರೆ ಯಾಕಂದ್ರೆ ನಾವೇ ಕಷ್ಟಪಡ್ಬೇಕು, ನಮ್ಮ ಮಕ್ಕಳು ಸುಖಿಯಾಗಿನೇ ಇರಬೇಕು ಅಂತೇಳಿ ಅಂದ್ಕೊಂಡು ಎಲ್ಲವನ್ನ ಧಾರೆ ಎರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಮಕ್ಕಳಿಗೆ ಕಷ್ಟ ಅನ್ನುವಂಥದ್ದು ಒಂದು ಕಿಂಚಿತ್ತು ಗೊತ್ತಾಗೋದಿಲ್ಲ. ಯಾವಾಗ ಮಕ್ಕಳು ಬೆಳೆದು ದೊಡ್ಡವರಾಗಿ ನಿಂತಿರ್ತಾರೆ ನೋಡ್ರಿ, ಆವಾಗ ಅವ್ರಿಗೆ ಕಷ್ಟ ಬಂದಿರ್ತಾವ ಅವ್ರ ಜೀವನದೊಳಗೆ. ಯಾಕಂದ್ರೆ ಸುಖ ಮತ್ತು ದುಃಖ ಇವೆರಡು ಎರಡು ಚಕ್ರಗಳು, ಒಂದಾದ್ಮೇಲೆ ಒಂದು 100% ಬರಲೇಬೇಕು. ಬಂದಾಗ ಮಾತ್ರ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಿರ್ತದೆ. ಹಾಗಾಗಿ ಇಲ್ಲಿ ಏನಾಗಿರ್ತದಂದ್ರೆ ಆ ಮಗು ದೊಡ್ಡವನಾದ ಮೇಲೆ ಯಾವಾಗ ಸಮಸ್ಯೆಗಳು ಬರ್ತಾವ, ಕಷ್ಟಗಳು ಬರ್ತಾವ ನೋಡ್ರಿ, ಅದು ಎದುರಿಸೋದು ಅವನಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬಾಲ್ಯದಿಂದ ಕಲ್ತಿರೋದಿಲ್ಲ, ಕಷ್ಟನೂ ಸಮೇತ ಕಲಿಸಬೇಕಾಗಿದೆ. ಸಮಸ್ಯೆಗಳು ಸಮೇತ ಹಿಂಗೆ ಬರ್ತಾವಂತ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಾತ್ರ ಮಕ್ಕಳು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ತಾರೆ. ಇಲ್ಲಂದ್ರೆ ಇವತ್ತು ಯಾಕೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅಂದ್ರೆ ನಾವು ಕಲಿಸೇ ಇಲ್ಲ ಮಕ್ಕಳಿಗೆ, ಜೀವನದೊಳಗಿಂಥ ಸೋಲ್ ಬಂದು ಬರ್ತದೆ ಸಹಿಸ್ಕೊಳು ಅಂತೇಳಿ ಹೇಳೋದಿಲ್ಲ, ಇಂಥದ್ದೊಂದು ಸಾಮರ್ಥ್ಯ ನಿಂಬಲ್ಲಿ ಬೆಳೆಸ್ಕೊಳು ಅಂತೇಳಿ ಹೇಳೋದಿಲ್ಲ, ಹಿಂಗೆ ಬಿದ್ದಾಗ ನೀನು ಈ ರೀತಿ ಎದ್ದು ನಿಲ್ಲೋದು ಕಲಿಬೇಕು ಅನ್ನುವಂಥದ್ದು ಹೇಳೋದಿಲ್ಲ. ಹಾಗಾಗೂ ಸಮೇತ ಸಮಸ್ಯೆಗಳು ಬಂದಿರ್ತವಾಗ ದಯವಿಟ್ಟು ನಮ್ಮ ಮಕ್ಕಳಿಗೆ ಸುಖದ ಪಾಠದೊಂದಿಗೆ ದುಃಖದ ಪಾಠಗಳು ಸಮೇತ ನೀಡೋದು ಅನಿವಾರ್ಯದ. ಯಾಕಂದ್ರೆ ಈ ಜೀವನ ಸಹಜ ಹಂಗೆ ನಡೆಯೋದಿಲ್ಲ, ಸರಳ ಸರಳ ಕೋನದಲ್ಲಿ ಬದುಕು ಇಲ್ಲ. ಇದು ಇದು ಹ್ಯಾಂಗೂ ಆಗ್ತದೆ, ಜಿಗ್ಜ್ಯಾಗ್ ಅದ ಇದು. ಯಾವ ರೀತಿನೂ ಸುಖನೂ ಬರ್ಬೋದು, ದುಃಖನೂ ಬರ್ಬೋದು, ಸಮಸ್ಯೆನೂ ಬರ್ಬೋದು, ಹತಾಶೆ ಬರ್ಬೋದು, ನಿರಾಶೆ ಬರ್ಬೋದು, ಮತ್ತೆ ಯಾವ್ದ್ಯಾವುದೋ ಟರ್ನ್ಗಳು ನಡೀತಾನೆ ಇರ್ತಾವೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಟರ್ನಿಂಗ್ ಪಾಯಿಂಟ್ಸ್ಗಳು ಬದುಕಿನಲ್ಲಿ ಬರ್ತಾ ಬರ್ತಾ ಬರ್ತಾನೆ ವ್ಯಕ್ತಿ ಏನಾಗ್ತಾನಂದ್ರೆ ಭಾಳ ದೊಡ್ಡ ಬದಲಾವಣೆಯನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಜೊತೆಗೆ ಹೇಳ್ತಾರೆ ಒಂದು ನೋವು ಒಂದು ದುಃಖ ಇರ್ತದೆ ನೋಡ್ರಿ, ಅದು ವ್ಯಕ್ತಿಯಲ್ಲಿ ಎರಡು ರೀತಿಯ ಪರಿವರ್ತನೆಗಳು ಕೊಟ್ಟಿರ್ತದಂತೂ. ಒಂದು ನೋವು ಏನಾದರೂ ಭಾಳ ದೊಡ್ಡ ನೋವು ಬಂದದ್ದು, ಭಾಳ ದೊಡ್ಡ ಸಂಕಷ್ಟದ ಸ್ಥಿತಿಯಲ್ಲಿ ವ್ಯಕ್ತಿ ಎರಡು ರೀತಿಯಲ್ಲಿ ಬದಲಾವಣೆ ಆಗ್ತಾನಂತ. ಒಂದು ರೀತಿಯಲ್ಲಿ ಬದಲಾವಣೆ ಯಾವುದು ಅಂದ್ರೆ ದುಃಖಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕಣ್ಣೀರು ಹಾಕ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಭಾಳ ನೊಂದುಕೊಂಡು ಹೋಗ್ತಾನೆ, ಕುಸಿದು ಬೀಳ್ತಾನೆ, ಇನ್ನೇನು ಹೇಳೋದೇ ಇಲ್ಲ, ಕತ್ತಲಲ್ಲಿಯೇ ಅವನ ಜಗತ್ತು ಮುಗಿದು ಹೋಗಿರ್ತದೆ. ಒಂದು ರೀತಿಯ ಪರಿವರ್ತನೆ. ಆದ್ರೆ ಇನ್ನೊಂದು ರೀತಿಯ ಪರಿವರ್ತನೆ ಯಾವುದು ಅಂದ್ರೆ ಅದರಿಂದ ಸಿಡಿದು ಹೊರಗೆ ಬಂದು ಹೊಸ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾನೆ. ಎರಡು ರೀತಿಯ ನೋವನ್ನು ನಾವು ಸ್ವೀಕಾರ ಮಾಡ್ಬೋದು. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಇವತ್ತು ನಾವೆಲ್ಲರೂ ಯಾರೆಲ್ಲ ನನ್ನನ್ನು ನೋಡ್ತಾ ಇದ್ದೀರಿ, ನಾವೆಲ್ಲರೂ ಸಮೇತ ಕಷ್ಟಜೀವಿಗಳು, ಯಾರು ಸುಖಿಗಳಲ್ಲ ಅಂತ ಅಂದ್ಕೊಂಡಿನಿ. ಹಾಗಾದ್ರೂ ನನ್ನ ಕಷ್ಟಗಳಿಂದ ನಾನು ಏನಾದರೂ ಸಿಡಿದು ಹೊರಗೆ ಬರಬೇಕು ಅಂದ್ಕೊಂಡಿನಿ ಅಥವಾ ಅದರೊಳಗೆ ಸಿಲುಕಬೇಕು ಅಂತೇಳಿ ಅಂದ್ಕೊಂಡಿನಿ. ಹಾಗಾಗಿ ಬದುಕಿನಲ್ಲಿ ಬರುವಂಥದ್ದನ್ನು ಸ್ವೀಕಾರ ಮಾಡಿ ಆ ಸ್ವೀಕಾರದ ಜೊತೆಗೆ ಸಮರ್ಥವಾಗಿ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಜಾಸ್ತಿ ಆದಾಗ ಮಾತ್ರ ನಾವು ಏನೋ ಶಕ್ತಿಯಿಂದ ಮಾತಾಡ್ಬೋದು ಅಥವಾ ಇನ್ನೊಬ್ರಿಗೆ ಗೈಡ್ ಮಾಡ್ಬೋದು. ನಾವು ಗೈಡ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಯಾವಾಗ ಬರ್ತದಂದ್ರೆ ನಾನು ಅದನ್ನು ಎದುರಿಸಿದಾಗ ಮಾತ್ರ ಬರ್ತದೆ. ನನಗೊಂದು ಸಮಸ್ಯೆ ಬಂದು ನಾ ಕಣ್ಣೀರು ಹಾಕ್ತಾ ಕುಂತೀನಿ ಅಂತ ತಿಳ್ಕೊ ಮೂಲೆಯಲ್ಲಿ 6 ಗಂಟೆಗೆ ಬಂದು ನಿಮ್ಗೆ ಭಾಳ ದೊಡ್ಡ ಪಾಠ ಹೇಳ್ತೀನಿ ಅಂದ್ರೆ ಅದು ನಿಮ್ಮಲ್ಲಿ ಪರಿವರ್ತನೆ ಆಗೋದೇ ಇಲ್ಲ, ಯಾವ ಪರಿಣಾಮನೂ ಬೀರೋದಿಲ್ಲ. ಯಾಕಂದ್ರೆ ವೈಬ್ರೇಷನ್ ಫ್ರೀಕ್ವೆನ್ಸಿಗಳು ಕೆಲಸ ಮಾಡಿರ್ತಾವೆ. ನಾನು ಎಲ್ಲೇ ಇರ್ಬೋದು, ಹೇಗೆ ಇರ್ಬೋದು, ನನ್ನ ಪ್ರತಿಯೊಂದು ವಿಚಾರಗಳು ನಿಮ್ಮ ತನಕ ಬರ್ತಾ ಇವೆ ಅಂದ್ರೆ ಸತ್ಯ ಇದ್ದಾಗ ಮಾತ್ರ ಮಾತ್ರ ನಿಮ್ಮ ಹೃದಯ ತಟ್ತದೆ, ಇಲ್ಲಂದ್ರೂ ತಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಾನಸಿಕವಾದ ಪರಿವರ್ತನೆಗೆ ಒಂದಿಷ್ಟು ಕೈ ಜೋಡಿಸೋಣ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಆಗಮಿಸಿರುವಂಥ ಸಮಸ್ತ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಶನುಶನಾರ್ತಿ, ಹಾಗೆ ನಮ್ಮ ರಾಜರೆಡ್ಡಿ ಅಣ್ಣನೂ ಸಮೇತ ಬಂದರ, ಹಾಗೆ ನಮ್ಮದು ಜಗನ್ನಾಥ್ ಭೋಪ್ಲೆ ಅಣ್ಣನೂ ಬಂದರ, ಅಣ್ಣ ತಮಗೂ ಕೂಡ ಅನ್ನಂಥ ಶನುಶನಾರ್ತಿ, ಹಾಗೆ ನಮ್ಮ ರವಿ ಹೂಗಾರ್ ಅವರಿಗೂ, ಹಾಗೆ ನಮ್ಮ ನೀಲಮ್ಮ ಜಗಶೆಟ್ಟಿ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ಶನುಶನಾರ್ಥಿಗಳನ್ನು ಸಲ್ಲಿಸುತ್ತಾ ಸಮಸ್ತ ಎಲ್ಲ ಆತ್ಮೀಯರಿಗೂ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಏನಾಯ್ತು ಅಂದ್ರೆ ಅದು ನಮ್ಮ ಅವ್ರದೆಲ್ಲ ದಿನ ಇರೋ ಕಾರಣಕ್ಕೆ ಮನೆಯೆಲ್ಲ ಕೆಲಸ ಮಾಡಿ ಭಾಳ ತಕಾಸು ಹೋಗಿನಿ ನಾನು, ಹಾಗಾಗಿ ಸ್ವಲ್ಪ ಸ್ಪೀಡ್ ಜಾಸ್ತಿಯಾಗಿ ಹೇಳಿನೇನು ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಮಾನಸ ಬುದ್ಧು ಅವರಿಗೂ ಕೂಡ ಅನಂತ ಶನುಷಣಾರ್ಥಿ, ಹಾಗೆ ನಮ್ಮ ಶಿವಶಂಕರ್ ಪಾಟೀಲ್ ಅವರಿಗೂ ಕೂಡ ಅನಂತ ಶನುಷಣಾರ್ಥಿಗಳನ್ನು ಸಲ್ಲಿಸುತ್ತಾ, ಜೊತೆಗೆ ನಮ್ಮ ಶಿವಶಂಕರ್ ಪಾಟೀಲ್ ಅವರಿಗೂ ಒಂದು ಸಲ ನಾನು ಕ್ಷಮೆ ಕೇಳಬೇಕು. ಯಾಕಂದ್ರೆ ಮೊನ್ನೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿರು, ನಂಗೆ ಮಾತಾಡೋದಾಗಿಲ್ಲ,
ಆಮೇಲೆ ಅವ್ರಿಗೊಂದು ಸನ್ಮಾನ ಮಾಡ್ಬೇಕಂತ ಆಮೇಲೆ ನೋಡ್ತೀನಿ, ಅವ್ರು ಕಾಣಿಸೇ ಇಲ್ಲ. ಹೋಗುವಾಗ್ಲೂ ಯಾಕೋ ಹೇಳಿಲ್ಲ, ಹಂಗೆ ಗಡ್ಬಡಿದಾಗ ಹೋಗ್ಬಿಟ್ಟಿರ್ತಮ್ಮ ನಮ್ಮದು. ಹಾಗಾಗಿ ಇನ್ನೊಂದು ಸಲ ದಯವಿಟ್ಟು ಬರಬೇಕು ಅಂತೇಳಿ ಹೇಳ್ತಾ ಮತ್ತೆ ನಮ್ಮ ಸಾವಿತ್ರಿ ವಿಜಯನಗರಿ ಅವರಿಗೂ ಕೂಡ ಅನಂತ ಕ್ಷಣ ಕ್ಷಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ. ನಮಸ್ಕಾರ.